ಗೊತ್ತಿದ್ದಂತೆ ಕೋವಿಡ್ ಪಾಸಿಟಿವಿಟಿ ರೇಟ್ ಕಡಿಮೆ ಆಗಿದೆ, ಟೆಸ್ಟ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ. ನಮಗೇನು ಒಂದು ಸಮಾಧಾನದ ಸಂಗತಿ ಏನಂದ್ರೆ, ಕಳೆದ ಒಂದು ವಾರದಿಂದ ನಾನು ಕಳೆದ ಬಾರಿ ಒಂದು ಇನ್ಫೆಕ್ಷನ್ ಕೊಟ್ಟ ಮೇಲೆ ಟೆಸ್ಟ್ಗಳು ಜಾಸ್ತಿ ಆಗ್ತಾ ಇದೆ, ಆದರೂ ಕೂಡ ಪಾಸಿಟಿವಿಟಿ ರೇಟು ಕಡಿಮೆ ಆಗಿದೆ, 5ಕ್ಕಿಂತ ಕಡಿಮೆ ಬಂದಿದೆ. ಆದರೆ ನಮ್ಮಲ್ಲಿ ಇನ್ನು 6, 7, 8 ಡೆತ್ ಆಗ್ತಿರುವಂಥದ್ದು ಇಂದಿನ ಹಳೆಯ ಕೇಸ್ಗಳಲ್ಲಿ ಸಾಕಷ್ಟು ಗಂಟಿನಲ್ಲಿ ಇರುವಂಥ ಪರಿಸ್ಥಿತಿ ನಾವು ನೋಡ್ತೀವಿ. ಕೊನೆ ಗಳಿಗೆಯಲ್ಲಿ ಹಲವಾರು ಜನ ಬರ್ತಾರೆ. ಈ ಹಿನ್ನೆಲೆಯಲ್ಲಿ ನಾನು ನಮ್ಮ ಆರೋಗ್ಯ ಸಚಿವರಿಗೆ ಒಂದು ಪತ್ರ ಬರೆದು ಮತ್ತು ವೈಯಕ್ತಿಕವಾಗಿ ಕೂಡ ಹೇಳಿದ್ದೇನೆ, ಒಂದು ವಿಶೇಷ ತಂಡ ವೈದ್ಯರ ಮತ್ತು ಪರಿಣಿತರ ತಂಡ ಆಗಿರ ಕಳಿಸ್ಕೊಡ್ಬೇಕು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೆತ್ ಯಾಕಾಗಿದೆ, ಏನೆಲ್ಲ ಕಾರಣ, ಅವುಗಳನ್ನು ಸಂಪೂರ್ಣವಾಗಿ ಆಡಿಟ್ ಮಾಡಬೇಕು ಮತ್ತು ಮುಂದೆ ಆಗದಂತೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕನ್ನುವಂಥದ್ದು ಸೂಚನೆಗಳನ್ನು ಕೊಡಬೇಕು. ಈಗಾಗಲೇ ಹಲವಾರು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅಲ್ಲಿಂದ, ಆದರೆ ಇಲ್ಲೇ ಬಂದು ವಿಸಿಟ್ ಮಾಡಿ ಎಲ್ಲ ರೆಕಾರ್ಡ್ಸ್ ಚೆಕ್ ಮಾಡಿ ಅದ್ರ ಬಗ್ಗೆ ಒಂದು ವರದಿನ ಕೊಡಬೇಕು ಅಂತೇಳಿ ಈಗಾಗಲೇ ನಾನು ಕೇಳ್ಕೊಂಡಿದ್ದೇನೆ. ಈ ವಾರದಲ್ಲಿ ಅವ್ರು ಬರ್ತಾರೆ, ಎಲ್ಲರತ್ರ ಮಾತನಾಡ್ತಾರೆ, ಚೆಕ್ ಮಾಡ್ತಾರೆ, ಆಡಿಟ್ ರಿಪೋರ್ಟಲ್ಲಿ ಕೊಡ್ತಾರೆ, ಅದ್ರ ಮೇಲೆ ಅವ್ರು ಏನು ಶಿಫಾರಸು ಮಾಡ್ತಾರೆ ಆ ಕ್ರಮಗಳನ್ನು. ಯಡಿಯೂರಪ್ಪರ ಹಿಂದಿನ ನಿರ್ಧಾರದ ಹಿಂದಿನ ಕಾರಣ ಏನಂತ ಯಾವುದೇ ಸಾಕಷ್ಟು ಚರ್ಚೆಯಾಗಿದೆ. ನಾವು ನಿನ್ನೆನೂ ಅದ್ರ ಬಗ್ಗೆ ಹೇಳ್ತಿ ಕೊಟ್ಟಿದ್ದೆ, ಈಗಾಗಲೇ ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ಅವರು ಸರ್ವಸಮ್ಮತ ನಮ್ಮ ನಾಯಕರು, ಅದರ ಬಗ್ಗೆ ಯಾವುದೇ ಪ್ರಶ್ನೆಗಳಿಲ್ಲ ಅನ್ನುವಂಥದ್ದು ನಮ್ಮ ಕೇಂದ್ರದ ಸಚಿವರು ನಮ್ಮ ಅಧ್ಯಕ್ಷರು ಹೇಳಿದ ಮೇಲೆ ಅದೇ ಅಂತಿಮ. ಅದೇ ಡಿ ಕೆ ಶಿವಕುಮಾರ್ ಅವರು ಆರೋಪ ಮಾಡ್ತಾ ಇದ್ದಾರೆ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಬಿಟ್ಟರೆ ಒಂದು 16 ನಾಯಕರು ಈಗಾಗಲೇ ಸೂಟ್ ಉಳಿಸಿದ್ದಾರೆ, ಸಿ ಎಂ ಪ್ರಮಾಣ ಸುಧಾರ್ ಶೆಟ್ಟಿ ಅಂತ ಅವರು ತಮ್ಮ ಅನುಭವದಿಂದ ಮಾತನಾಡ್ತಾರೆ. ಅದು ಇವತ್ತು ಟಾಸ್ಕ್ ಫೋರ್ಸ್ ಸಭೆ ಇದೆ, ಅದಾದಮೇಲೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಚಿವರು, ಹಿರಿಯ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳ ಸಭೆ ತೆಗೆದುಕೊಂಡು ಅಂತಿಮ ತೀರ್ಮಾನ ಮಾಡ್ತೀವಿ. ಹಲವಾರು ಸಲಹೆ ಸೂಚನೆಗಳು ಬರ್ತಾ ಇದ್ದಾವೆ, ಎಲ್ಲಿ ಪಾಸಿಟಿವಿಟಿ ರೇಟು ಕಡಿಮೆ ಇದೆ, ಯಾವ ಜಿಲ್ಲೆಯಲ್ಲಿದೆ, ಅಲ್ಲಿ ಕೆಲವು ಸಡಿಲಿಕೆ ಮಾಡಬೇಕನ್ನುವಂಥ ಸಲಹೆಗಳು ಬಂದಿದೆ. ಇಂಡಸ್ಟ್ರಿಯಿಂದ ಕೂಡ ಕೆಲವು ಸಲಹೆಗಳು ಬಂದಿದೆ. ಬೆಂಗಳೂರು ನಗರದ ಸಮೇತ ಎಲ್ಲವನ್ನು ಕೂಡ ಜಿಲ್ಲಾಶಃ ಅದನ್ನು ಪರಿಶೀಲನೆ ಮಾಡಿ, ಒಟ್ಟಾರೆ ರಾಜ್ಯ ಅನ್ನೋದಕ್ಕಿಂತ ಜಿಲ್ಲಾಶಃ ಪರಿಶೀಲನೆ ಮಾಡಿ ತೀರ್ಮಾನವನ್ನು ಮುಖ್ಯಮಂತ್ರಿಗಳು ಅಂತಿಮವಾದಂಥ ತೀರ್ಮಾನವನ್ನು ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ.